ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಇದೆಯಲ್ಲ, ಇದು ಎಲ್ಲರ ಕೈಲೂ ಆಗಲ್ಲ ಮಾಡಲಿಕ್ಕೆ. ಎಮ್ ಎಲ್ ಎ ಆದ ಕೂಡಲೇ ಏಣಿ ಎತ್ಬಿಟ್ಟು ಕೆಳಗಡೆ ಒದಿತೀವಲ್ಲ ಹಂಗೆ. ಹಿಂದೆ ರಾಮಕೃಷ್ಣ ಹೆಗ್ಡೆ ಅವರು, ನಜೀರ್ ಸಾಹೇಬ್ ಅವರು, ಎಸ್ ಕೆ ಡೇ ಅವರು, ಇವರೆಲ್ಲರೂ ಕೂಡ ನಮ್ಮ ಜಿಲ್ಲೆಯಿಂದ ಸಿದ್ದರಾಮಯ್ಯನವರು, ಆಪೋಸಿಷನ್ ಎಸ್ ಪುಟ್ಟಸ್ವಾಮಿ ಅವರು ಅಧ್ಯಯನ ಸಮಿತಿ ಮಾಡಿ, ವೆಸ್ಟ್ ಬೆಂಗಾಲಲ್ಲಿ ಅಧ್ಯಯನ ಮಾಡಿ, ಬೇರೆ ರಾಜ್ಯಗಳಿಗೆ ಹೋಗಿ ಜ್ಯೋತಿ ಬಸು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಉತ್ತಮವಾದಂಥ ಕಾನೂನನ್ನು ಜಾರಿಗೆ ತಂದು ಅಧಿಕಾರ ವಿಕೇಂದ್ರೀಕರಣವನ್ನು ಮಾಡಿದ್ದು. ನಜೀರ್ ಸಾಬ್ ಅವರಿಗೆ, ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಅವರಿಗೆ, ನಾವೆಲ್ಲರೂ ಚಿರಋಣಿಗಳು. ಅವ್ರು ಇಲ್ಲದೆ ಇದ್ರೆ ನಾವು ಇಲ್ಲಿ ಬತ್ತಿರಲಿಲ್ಲ. ಮಾಧುಸ್ವಾಮಿ ಅವರು ಜಿಲ್ಲಾ ಪರಿಷತ್ ಮೆಂಬರು, ಅಶೋಕ್ ಜಿಲ್ಲಾ ಪರಿಷತ್ ಮೆಂಬರು, ಡಿ ಕೆ ಶಿವಕುಮಾರ್ ಜಿಲ್ಲಾ ಪರಿಷತ್ ಮೆಂಬರು. ಆವತ್ತು ನಜೀರ್ ಸಾಹೇಬರು ಹಾಸ್ಪಿಟಲ್ ಇದ್ದು, ನೀವೆಲ್ಲಿದ್ರಿ? ರೇವಣ್ಣ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು. ಹೌದೌದು, ಅವರು ಆಗಿದ್ರು. ಅವರು ಆವತ್ತು ಆವತ್ತಿನ ವಿಚಾರದಲ್ಲಿ ಅವತ್ತೇನು ವ್ಯವಸ್ಥೆ ಮಾಡಲಿಕ್ಕೆ ನಜೀರ್ ಸಾಹೇಬರು ಸೆಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಮರಣ ಹೊಂದಿರ್ಬೇಕಾದ್ರೆ ಹೇಳ್ತಾರೆ. ಇನ್ನೇನು ಇನ್ನು ಅರ್ಧ ಗಂಟೆ ಪ್ರಾಣ ಹೋಗೋದು. ಅಧ್ಯಕ್ಷರೇ, ಎಲ್ಲೆಲ್ಲೂ ನನ್ನ ಪ್ರಜೆಗಳು ಕಾಣ್ತಾ ಇದ್ದಾರೆ. ಸೆಕೆಂಡ್ ಲೈನ್ ನೀರು ಕೊಟ್ಟೆ, ಸೂರು ಕೊಡಲಿಲ್ಲ ಅಂತಾರೆ. ಸಾಯೋ ಕಾಲದಲ್ಲಿ ನಜೀರ್ ಸಾಬ್ರು ಹೇಳ್ತಾರೆ. ರಮೇಶ್ ಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವರು ಕೂಡ ಗೊತ್ತಿದೆ, ನಮ್ಮ ಮಂತ್ರಿಗಳು ಹೇಳೋರು, ಏಯ್ ನಿಮ್ಮ ನಜೀರ್ ಸಾಬ್ ಇದೆಲ್ಲ ಇದೆಲ್ಲ ಏನೋ ಹೋಟ್ಲು ಮೈಸೂರು ಕಾಂಪ್ಲೆಕ್ಸು, ನಮ್ಮ ಸೀನಿಯರ್ ಮಿನಿಸ್ಟ್ರು ಅಂಥ ಪ್ರಾಮಾಣಿಕರಿಗೆ ಅವ್ರ ಸ್ಥಿತಿ ಏನು ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ರಾಜಕೀಯ ಹೆಂಗೆ ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ತಮಗೆ ಹೇಳ್ತಕ್ಕಂಥದ್ದು ಇಷ್ಟೇ. ಅವತ್ತೇನು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು, ಅದು 10 ವರ್ಷ ಇದ್ದಿದ್ರೆ ಮುಖರ್ಜಿ ಆಸನದಲ್ಲಿ ಚೀಫ್ ಸೆಕ್ರೆಟರಿ, ಎಂ ಆರ್ ಶ್ರೀನಿವಾಸ ಮೂರ್ತಿ ಸೀನಿಯರ್ ಐ ಎ ಎಸ್ ಚೀಫ್ ಸೆಕ್ರೆಟರಿಗಳಲ್ಲಿ ಅಲ್ಲಿದ್ದಂಥವರು, ತಾಲೂಕು ಪಂಚಾಯತಿನಲ್ಲಿ ಕೆ ಎ ಎಸ್ ಅಧಿಕಾರಿಗಳು ಕೊಟ್ಟಿದ್ದು, 2-tier ಸಿಸ್ಟಮ್ ಇತ್ತು ಅವತ್ತು. ಅವತ್ತು ನಜೀರ್ ಸಾಬ್ಗೆ, ಅವತ್ತು ರಾಮಗಿಡ ಅವ್ರಿಗೆ ಎಮ್ ಎಲ್ ಎ ಜಾಳಕ್ಕೆ ಬಿದ್ದರು, ಎಲ್ಲ ಪಾರ್ಟಿಯವ್ರು ಸೇರಿಸಿದ್ರು ಎಮ್ ಎಲ್ ಎಗಳಿಗೆ ಏನು ಅಧಿಕಾರ ಇದೆ ಅಂತ ಅವ್ರು ಹೇಳಿದ್ರು. ನಿಮಗೂ ಕೂರಿಸಿ ತಾಲೂಕು ಸಲಹಾ ಸಮಿತಿ ಮಾಡಿ ನಿಮ್ಮ ಎಮ್ ಎಲ್ ಎಗಳ ಅಧ್ಯಕ್ಷತೆಯಲ್ಲಿ ನಾನು ಕಮಿಟಿ ಮಾಡಿ ಅದನ್ನು ಅವಕಾಶ ಮಾಡಿಕೊಟ್ರು ಅವತ್ತು ರಾಮಕೃಷ್ಣ ಹೆಗ್ಡೆ ಅವ್ರ ಎಮ್ ಎಲ್ ಎಗಳಿಗೆ. ಆ ಸ್ಥಿತಿ ಇವತ್ತು ಇದ್ದಿದ್ರೆ ಬೆಂಗಳೂರಿಗೆ ಈ ಸ್ಥಿತಿ ಬರ್ತಿರಲಿಲ್ಲ, ಬೆಂಗಳೂರಿಗೆ ಈ ಪರಿಣಾಮ ಬರ್ತಾ ಇರಲಿಲ್ಲ. ಜಿಲ್ಲಾ ಸರ್ಕಾರ ಜಿಲ್ಲಾ ಪರಿಷತ್ ಅಂದರೆ ಪಂಚಾಯತ್ ತೆಗೆದು ಜಿಲ್ಲಾ ಪರಿಷತ್ ಸರ್ಕಾರ ಮಾಡಬೇಕು ಅಂತ ಮಾಡಿದ್ರು. ಅವತ್ತು ಮಂಡಲ್ ಗ್ರಾಮ ಪಂಚಾಯತಿ ತೆಗೆದು ಮಂಡಲ್ ಮಾಡಬೇಕು, ಹಳ್ಳಿಯ ಪ್ರಧಾನ ಮೊದಲು ಆಮೇಲೆ ಪ್ರಧಾನಿ ಅಂತಕ್ಕಂಥದ್ದನ್ನು ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅದಾದಮೇಲೆ ಒಂದೊಂದಾಗಿ ತೆಗೆಯಕ್ಕೆ ಅವ್ರು ಹೇಳಿದ್ರು, ನ್ಯಾಯ ಪಂಚಾಯತಿನೂ ಇಲ್ಲೇ ಕೊಡ್ತೀನಿ, ಕಂದಾಯನೂ ನಿಮಗೆ ಕೊಡ್ತೀನಿ, ಪೊಲೀಸು ನಿಮಗೆ ಕೊಡಬೇಕು ಅಂತಂತವಾಗಿ ಎಮ್ ಎಲ್ ಎಗಳ ವಿರೋಧ. ಎಮ್ ಎಲ್ ಎಗಳು ನಾವೆಲ್ಲ ಅದು ಕೇಳಿದರೆ ಎಮ್ ಎಲ್ ಎಗಳು ಸುಖವಾಗಿರ್ತಿದ್ದೋ, ಬಾ ಬಚ್ಚಲ ಬಳಿ ಚರಂಡಿ ತೆಗಿ, ಇದು ಎಮ್ ಎಲ್ ಎಗೆ ಬರ್ತಿರಲಿಲ್ಲ 10 ವರ್ಷ ಇದ್ದರೆ. ಏಯ್ ನಿನ್ನ ಕೆಲಸ ಅಂತ ಮತದಾರ ಅವತ್ತು ಹೇಳ್ತಿದ್ದ, ಇದು ಜಿಲ್ಲಾ ಪರಿಷತ್ ಕೆಲಸ, ಇದು ಮಂಡಲ್ ಪಂಚಾಯತಿ ಕೆಲಸ ಅಂತ ಹೇಳೋನು. ನಾವು ತಡ್ಕೊಳ್ಳಿಲ್ಲ, ಅದನ್ನು ನಾನೇ ಮಾಡಬೇಕು, ಆ ಗಲ್ಲಿಗೆ ಹೋಗಿ ಇದನ್ನು ಕ್ಲೀನ್ ಸ್ವಚ್ಛತೆ ಮಾಡಬೇಕು, ಇದೆಲ್ಲ ಬರ್ತಾ ಇರಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ, ನೀವೇ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದೀರಿ, ಚುನಾವಣಾ ಆಯುಕ್ತರು ಕೊಟ್ಟಿದ್ದೀರಿ, ಅದ್ರ ಪ್ರಕಾರನೇ ಅವ್ರು ಮಾಡಿದ್ದಾರೆ. ಇವತ್ತು ಇವತ್ತೇನಿದೆ, ಅವ್ರು ಕಾಲ್ ಮಾಡಿದ್ದಾರೆ ನಿಮಗೆಲ್ಲ, ಜಿಲ್ಲಾಧಿಕಾರಿ ವರದಿ ತರಿಸ್ಕೊಂಡವ್ರೆ, ಚುನಾವಣಾ ಆಯುಕ್ತರು ಫೈನಲ್ ಮಾಡಿದ್ದಾರೆ, ಅವತ್ತೇನು ಇವತ್ತು ನೋಟಿಸ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮತ್ತೆ ತಂದಿದ್ದೀರಾ ಅನ್ನೋದೇ ಒಂದು ಆತಂಕ. ನಾನು ನಿಮ್ಗೆ ಹೇಳಿಕ್ ಬಯಸ್ತೇನೆ, ಈ ಚುನಾವಣೆ 87ನೇ ಇಸ್ವಿನಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಏನು ಮಾಡಿದ್ರು, ರಾಜ್ಯದಲ್ಲೆಲ್ಲ ಜಿಲ್ಲಾ ಪರಿಷತ್ ಜನತಾ ದಳ, 95ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ, ಎಲ್ಲ ಜನತಾ ಪಕ್ಷ, ಎಲ್ಲ ಜನತಾ ದಳ 95ರಲ್ಲಿ. ಆಮೇಲೆ ಎಸ್ ಎಂ ಕೃಷ್ಣ ಅವರು ಬಂದರು ಸರ್ಕಾರ, ಮೈಸೂರು ಜಿಲ್ಲಾ ಪಂಚಾಯತಿ ಒಂದು ಬಿಟ್ಟು ರಾಜ್ಯ ಎಲ್ಲ ಕಾಂಗ್ರೆಸ್ಸು. ಏನು ತಿಳ್ಕೊಂಬಿಟ್ಟಿದ್ದೀರಿ, ಜಿಲ್ಲಾ ಪರಿಷತ್ ಬಂದುಬಿಟ್ರೆ ನಮ್ಮನ್ನೆಲ್ಲ ಗೆಲ್ಲಿಸ್ಬಿಡ್ತಾರೆ, ಅದರಿಂದ ಚುನಾವಣೆ ಮುಂದಕ್ಕೆ ಹಾಕ್ಬೇಕಾ? ನಮಗೆ ಬಂದುಬಿಟ್ರೆ ಜಿಲ್ಲಾ ಪರಿಷತ್ ನೋಡಿ, ರೂಲಿಂಗ್ ಪಾರ್ಟಿಲಿ ಬಂದಿದ್ದಾವೆ ಸರ್ವಾನ್ ಎಲ್ಲ ರಾಜ್ಯ ಜಿಲ್ಲಾ ಪಂಚಾಯತ್ಗಳು ಇದ್ದರೂ ಕೂಡ ಪೂರ್ಣ ಸರ್ಕಾರ ಸೋತೋಗಿದೆ, ಅದರಿಂದ ಯಾರು ಎಮ್ ಎಲ್ ಎಗಳು ಆಯ್ತವೆ ಅಂತ ತಿಳ್ಕೊಂಡಿದ್ರೆ ನಮ್ಮ ಭ್ರಮೆ. ಅವನು ಹೋಗ್ಬಿಟ್ಟು ಅಲ್ಲಿ ಜಿಲ್ಲಾ ಪಂಚಾಯತಿ ಎಗನಿಷ್ಟ ಆಗಿರೋದೆ ನಮಗೇನು ಎಗನಿಷ್ಟ ಆಗೋದು. ಅವ್ನು ಕೆಲಸ ಮಾಡಲ್ಲ, ಗೆಲ್ಸಿರ್ತಾನೆ, ಅವ್ನು ನಮ್ಮ ಹಿಂಬಾಲಕ, ಅವನ ವಿರುದ್ಧ ಮಾಡ್ತಾರೆ, ಅದು ನಮಗೆ ವಿರುದ್ಧ. ಇದರಿಂದ ಚುನಾವಣೆ, ಅದಕ್ಕೆ ಹೇಳೋದು, ಪಕ್ಷ ಚುನಾವಣೆ ವ್ಯಕ್ತಿ ಮಾಡ್ದೇನೆ ನಮ್ಮ ರಾಜ್ಯದ ಅಭಿವೃದ್ಧಿ ಕೆಳ ಹಂತದಿಂದ ಬರಬೇಕಾಗಿತ್ತು, ಹಂತವಾಗಿ ಎಲ್ಲ ಮುಟ್ಟು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ನಾವು ಹೇಳ್ತಕ್ಕಂಥದ್ದು, ಇವತ್ತೇನು ಡಿಲಿಮಿಟೇಷನ್ ತಂದಿದ್ದೀರೋ ಅವನ್ನ ಬಲಯುತಗೊಳಿಸ್ಲಿಕ್ಕೆ, ಈಶ್ವರಪ್ಪನವರೆ ಎಂಥೆಂಥವ್ರು ರಾಮನಾಥ ಸಚಿವರಾಗಿದ್ದರು. ಎಂ ಪಿ ಪ್ರಕಾಶ್ ಅವ್ರ ಮುಂದೆ ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷ ಎಂ ಪಿ ಪ್ರಕಾಶ್ ಅವ್ರ ಮಾತು ಕೇಳಿದೆ, ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ,
ನಿಮ್ಮ ಆಫೀಸಿಂದ ಸರ್ಕ್ಯುಲರ್ಗಳು ಬರ್ತಾವೆ ಸರ್ಕ್ಯುಲರ್ ಇದು ಪ್ರಭುತ್ವ ಅಂತ ಹೇಳಿದೆ ಅವ್ರಿಗೆ ಎಂ ಪಿ ಪ್ರಕಾಶ್ ಅವರು ಅವರೆಲ್ಲ ಗೋರ್ಪಡೆ ಅವರು ನಮ್ಮ ಮಾದೇವಪ್ಪನೂ ಆಗಿದ್ರು ಇವತ್ತು ನೀವಿದ್ದೀರಿ ನೀವು ಸಮರ್ಥನೆ ಮಾಡ್ಕೋಬೇಕು ಬಲವಿತಗೊಳಿಸ್ಬೇಕು ನಿಮ್ಗೆ ಒಳ್ಳೆ ಹೆಸರು ಬರಬೇಕು ಜನ ಬಿ ಜೆ ಪಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಅಂದರೆ ನೀವು ಚುನಾವಣೆ ನಡೆಸಿ ಯಾವುದಕ್ಕೂ ಎದುರು ಅಗತ್ಯ ಇಲ್ಲ ಓಕೆ ಎಲ್ಲ ಚುನಾವಣೆ ನಡೀತಾ ಇದೆ ಮದುವೆಗಳಲ್ಲಿ 4,000 5,000 ಮಾಸ್ಕು ಇಲ್ಲ ಏನೂ ಇಲ್ಲ ಕೋಪರೇಷನ್ ಚುನಾವಣೆ ಬೇಡ ಕೋಪರೇಟ್ ಚುನಾವಣೆ ಬೇಡ ಈ ಚುನಾವಣೆ ಬೇಡ 5,000 ಮದುವೆ 4,000 ಮದುವೆ ಏನು ಕಂಟ್ರೋಲ್ ಆಗಿದೆ ಎಲ್ಲಿದೆ ಕಂಟ್ರೋಲ್ ಸ್ವಾಮಿ ಓಕೆ ಓಕೆ ಅದಕ್ಕೆ ದಯವಿಟ್ಟು ಸ್ಥಳೀಯ ಬದಲಾವಣೆ ಮಾಡಿ ದಯವಿಟ್ಟು ಇದೆಲ್ಲ ಬಿಟ್ಟು